ಕರುನಾಡಿನಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಾ ಇದೆ. ಅತ್ತ ರಾಜ್ಯೋತ್ಸವದಂದು ಕರಾಳ ದಿನ ಆಚರಿಸಲು ಎಂಎಸ್ ತಯಾರಿಯನ್ನು ಮಾಡಿಕೊಳ್ಳುತ್ತಾ ಇದೆ. ಎಂಎಸ್ಗೆ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಬೆಂಬಲವನ್ನು ಕೊಡ್ತಾ ಇದೆ. ನೋಡಿ, ಇವರ ಸೊಕ್ಕಿನ್ನೂ ಕೂಡ ಅಡಗಿಲ್ಲ. ಉದ್ಧವ್ ಠಾಕ್ರೆ ಅಧಿಕಾರದಿಂದ ಕೆಳಗಿಳಿದರೂ ಕೂಡ ನಾಡದ್ರೋಹಿ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅವತ್ತು ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1. ಇವರು ಎಂಎಸ್ನವರು ಮತ್ತೆ ಖ್ಯಾತೆ ತೆಗಿಲಿಕ್ಕೆ ಮುಂದಾಗಿದ್ದಾರೆ. ತಕ್ಕ ಪಾಠ ಕಲಿಸ್ಬೇಕು ಕನ್ನಡಿಗರು. ಕೈ ಕೊಟ್ಟುಕೊಂಡು ಕೂರಬಾರ್ದು. ಏನನ್ಕೊಂಡಿದ್ದಾರೆ ಇವರು? ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದಾರೆ. ಬೆಳಗಾವಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದಾರಂತೆ. ಬೆಳಗಾವಿಗೆ ಬರೋಕ್ಕೆ ಕೊಲ್ಲಾಪುರದಲ್ಲಿ ಸಭೆ ಸೇರಿದರು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದವರು. ಶಿವಸೇನೆ ಜಿಲ್ಲಾಧ್ಯಕ್ಷ ವಿಜಯ್ ದೇವಣೆಯಿಂದ ಸಭೆ ನಡೆದಿದೆ. ಸಭೆ ಬಳಿಕ ನಾಡದ್ರೋಹಿ ಘೋಷಣೆಗಳನ್ನು ಕೂಗಿದ್ದಾರೆ. ಈ ಪುಂಡ ಪೋಕರಿಗಳಿದ್ದಾರಲ್ವಾ, ನಾಡದ್ರೋಹಿಗಳು, ಶಿವಸೇನೆಯವರು, ಎಲ್ಲರೂ ಅಲ್ಲ, ನಮ್ಮ ರಾಜ್ಯದ ಅಸ್ಮಿತೆ ವಿಚಾರವಾಗಿ ಪ್ರಶ್ನೆ ಮಾಡೋರು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದೆ ಅಂತ ಘೋಷಣೆ ಕೂಗೋರು ಮಾತ್ರ ಈ ನಾಡದ್ರೋಹಿಗಳು. ಬೆಳಗಾವಿ, ಬೀದರ್, ಬಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ಕೊಲ್ಲಾಪುರದ ಶಿವಸೇನೆ ಧುರೀಣ ದೇವಣಿ ಅವರು ಮತ್ತೊಮ್ಮೆ ತಮ್ಮ ಉದ್ಧಟತನ ಹೇಳಿಕೆ ಕೊಟ್ಟಿದ್ದಾರೆ. ಕೊಲ್ಲಾಪುರದಿಂದ ಬೆಳಗಾವಿವರೆಗೆ, ಸಂಕೇಶ್ವರದವರೆಗೆ ಬಂದು ನವೆಂಬರ್ 1ಕ್ಕೆ ಇಲ್ಲಿ ಕರಾಳ ದಿನ ಆಚರಿಸ್ತೇವೆ, ಅದರಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದ್ದಾರೆ. ಇದು ಅತ್ಯಂತ ಉದ್ಧಟತನದ ಒಂದು ಹೇಳಿಕೆ. ಈ ಹಿಂದೆ ಮಹಾರಾಷ್ಟ್ರದ ನಾಯಕರು ಬೆಳಗಾವಿಗೆ ಬರುವ ಪ್ರಯತ್ನ ಮಾಡಿದಾಗ ಅಂದಿನ ಜಿಲ್ಲಾಧಿಕಾರಿ ಜಯರಾಮ್ ಅವರು ಆ ಗಡಿಯಲ್ಲಿ ತಡೆದರು, ಅವರ ಪ್ರವೇಶವನ್ನು ನಿರ್ಬಂಧಿಸಿದರು. ಇವತ್ತಿಗೂ ನಾವು ಹೇಳ್ತೇವೆ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಆಗಲಿ, ಜಿಲ್ಲಾಡಳಿತಕ್ಕೆ, ಅವ್ರು ಒಂದೇ ಒಂದು ಹೆಜ್ಜೆ ಕರ್ನಾಟಕದ ಗಡಿಯಲ್ಲಿ ಇಡಬಾರ್ದು. ಯಾಕಂದ್ರೆ ಅದು ಇಡುವುದರಿಂದ ಬರೀ ಕನ್ನಡಿಗರಿಗಲ್ಲ, ಇದು ಕರ್ನಾಟಕ ಸರ್ಕಾರಕ್ಕೆ ಅಪಮಾನ. ಅವರೇನೋ ಉದ್ಧಾಟನೆ ಮಾಡ್ತಾರೆ, ಅವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಬೇಕು, ಅವ್ರು ಮಾಡ್ತಾರೆ. ಅದು ಪ್ರತಿ ವರ್ಷ ನಾವು ನೋಡ್ತಾ ಬಂದೀವಿ 50 ವರ್ಷದಿಂದ. ಅವ್ರದ್ದೇನು ನಮ್ಗೆ ಹೊಸದಲ್ಲ. ಅದು ನಮ್ಮ ಸರ್ಕಾರ, ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕಠೋರ ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡ್ತೇವೆ. ಈ ವಿಷಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳು ದಿಟ್ಟವಾದ ಹೆಜ್ಜೆ ಇಡಬೇಕು. ಇದನ್ನು ರಾಜಕೀಯ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಅವರೆಲ್ಲ ಸ್ಟಂಟ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು BJP ಸರ್ಕಾರ ಬಂದಿರೋದ್ರಿಂದ ಏನು ಬೆಳಗಾವಿಯಲ್ಲಿ ನಡೀತಾ ಇರುವಂತ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಬಾರಿ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಬೇಕನ್ನುವಂಥದ್ದು ನಿರ್ಧಾರವನ್ನು ಇಟ್ಕೊಂಡು 2 ವರ್ಷದಿಂದನೂ ಕೂಡ ಇಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ, ರಾಜ್ಯೋತ್ಸವದ ಮೆರವಣಿಗೆ ನಡೆದಿಲ್ಲ. ಇಂಥ ಸಂದರ್ಭದಲ್ಲಿ ಕನ್ನಡಿಗರು ಬಾರಿ ವೈಭವದ ಮೆರವಣಿಗೆ, ಬಾರಿ ಅದ್ದೂರಿ ಮೆರವಣಿಗೆ ಮಾಡಬೇಕನ್ನುವಂಥ ನಿರ್ಧಾರವನ್ನು ಕೈಗೊಂಡು ಎಲ್ಲ ತಯಾರಿ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗಡೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಗೂಂಡಾಗಳು ಮತ್ತೆ ಅವತ್ತು ಕರಾಳ ದಿನಾಚರಣೆಯನ್ನಾಗಿ ಮಾಡ್ತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಟ್ಟು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಅಧ್ಯಕ್ಷ ವಿಜಯ ದಾಮನೆ ಅನ್ನುವಂಥ ಶಿವಸೇನೆ ಅಧ್ಯಕ್ಷ, ನಾವು ನವೆಂಬರ್ 1 ಬೆಳಗಾವಿಯೊಳಗಡೆ ಪ್ರವೇಶ ಮಾಡ್ತೀವಿ, ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕರಾಳ ಬಾವುಟವನ್ನು ಹಾರಿಸ್ತೀವಿ ಅನ್ನುವಂಥ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ. ಶ್ರೀಧರ್, ನವೆಂಬರ್ 1 ಬಂತಂದ್ರೆ ಸಾಕು ಈ MS ಪುಂಡರು ಬಾಲ ಬಿಸ್ತಾನ ಇರ್ತಾರೆ. ಯಾವ ರೀತಿ ಕರ್ನಾಟಕದ ಕನ್ನಡದ ಸಿಂಹಗಳು ಅವರಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ ಅಂತ. ಖಂಡಿತವಾಗಿಯೂ ಪ್ರಭು, ನವೆಂಬರ್ 1 ಬೆಳಗಾವಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಒಂದು ಕಡೆ ಆಚರಣೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಏನಂದರೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದರೆ MES ಏನಿದೆ ಅದು ಕರಾಳ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿಕೊಂಡಿರ್ತಕ್ಕಂಥದ್ದು. ಆದರೆ ಈ ಬಾರಿ ಏನಂದರೆ, MESನ ಕರಾಳ ದಿನಾಚರಣೆಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಏನು ಶಿವಸೇನೆ, ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ನೇತೃತ್ವದ ಬಣ್ಣ ಏನು ಶಿವಸೇನೆ ಇದೆ, ಆ ಶಿವಸೇನೆ ಪುಂಡ್ರೇನಿದ್ದಾರೆ ಆ ಒಂದು ಈ ಕರಾಳ ದಿನಾಚರಣೆ ಭಾಗವಹಿಸ್ತೀವಿ ಅನ್ನೋಂಥ ಮಾತನ್ನು ಈಗ ಕೊಲ್ಲಾಪುರದಲ್ಲಿ ಸಭೆ ಸೇರಿದಂಥ ಏನು ಶಿವಸೇನೆ ಜಿಲ್ಲಾಧ್ಯಕ್ಷ ಅಂತ ವಿಜಯ್ ದೇವನ್ ಏನಿದ್ದಾರೆ ಆ ತನ್ನ ನೇತೃತ್ವದಲ್ಲಿ ಕೆಲ ಮುಖಂಡರು ಒಂದು ಸಭೆ ಸೇರ್ತಾರೆ. ಸಭೆ ನಡೆಸಿ ಅಲ್ಲಿ ಒಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ನಾಳೆ ಈ 31 ಅಕ್ಟೋಬರ್ 31 ಕೊಲ್ಲಾಪುರದಲ್ಲಿ ಏನು ಶಿವ ಮಹಾರಾಜರ ಒಂದು ಸಮಾಧಿ ಸ್ಥಳ ಇದೆಯೋ ಅಲ್ಲಿ ಒಂದು ಜಮಾವಣೆ ಆಗ್ತಾರೆ. ಅಲ್ಲಿಂದ ಒಂದು ಏನಂದರೆ ಬೆಳಗಾವಿ ಚಲೋ ಅನ್ನೋಂಥ ಒಂದು ರ್ಯಾಲಿಯನ್ನು ಆರಂಭಿಸ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಕೊಲ್ಲಾಪುರದಿಂದ ಕಾಗಲ್ ಆಗಿರ್ಬೋದು, ಕಾಗಲ್ ಮಾರ್ಗ ಬಂದ ಬಳಿಕ ಅಂದರೆ ಕೈಯಲ್ಲಿ ಬಗ್ಗ
ಭಗವಂತ ಜೀವನ ಹಿಡ್ಕೊಂಡು ಮಶಾಲನ್ನು ಹಿಡ್ಕೊಂಡು ಒಂದು ಶಿವಸೇನೆ ಮುಖಂಡರು ಬರ್ತೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಂದು ವೇಳೆ ಕಾಗಲ್ ಮೂಲಕ ನಿಪ್ಪಾಣಿ ಮತ್ತು ಸಂಕೇಶ್ವರ ಮಾರ್ಗವಾಗಿ ನಾವು ಬೆಳಗಾವಿಗೆ ಬರ್ತೇವೆ. ಬೆಳಗಾವಿಯಲ್ಲಿ ಎಂ ಎಸ್ ಮುಖಂಡರಾದ ದೀಪಕ್ ದಲ್ವಿ ಸೇರಿದಂತೆ ಎಂ ಎಸ್ ಮುಖಂಡರಿದ್ದಾರೆ ಮತ್ತು ಶಿವಸೇನೆ ಏನು ಜಿಲ್ಲಾಧ್ಯಕ್ಷ ಇದ್ದಾರೆ, ಆತನಿಗೆ ಒಂದು ಭಗವಾದ ಜೀವನ ಮತ್ತು ಆ ಒಂದು ಮಶಾಲನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಆದರೆ ಒಂದು ವೇಳೆ ಪೊಲೀಸ್ ಅವರನ್ನು ಕಾಗಲ್ ಚೆಕ್ ಪೋಸ್ಟ್ ಬಿಟ್ಟು ತಡೆದರೆ ಆಗ ಒಂದು ಮಾರ್ಗವನ್ನು ಬದಲಾವಣೆ ಮಾಡ್ತೇವೆ. ಸಿನ್ನೋಳಿ ಮಾರ್ಗ ಏನು ಮಹಾರಾಷ್ಟ್ರದ ಇನ್ನೊಂದು ಮಾರ್ಗ ಬರುತ್ತೆ ಬೆಳಗಾವಿ ಪ್ರವೇಶ ಮಾಡೋದಕ್ಕೆ, ಸಿನ್ನೋಳಿ ಮಾರ್ಗವಾಗಿ ಒಂದು ಬೆಳಗಾವಿ ಪ್ರವೇಶ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಯಾವಾಗ ಶಿವಸೇನೆ ಪುಂಡ್ರು ಈ ಒಂದು ಹೇಳಿಕೆ ನೀಡಿದ್ರು, ಹೇಳಿಕೆ ನೀಡಿದ ಬಳಿಕ ಒಂದು ಬೆಳಗಾವಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಕನ್ನಡಪರ ಹೋರಾಟಗಾರರು ಯಾಕೆಂದ್ರೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಎಂ ಎಸ್ ಮತ್ತು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಶಿವಸೇನೆ ಪುಂಡಾಟ ಮಾಡ್ತಾನೆ ಇದೆ. ಹೀಗಾಗಿ ಅವರ ವಿರುದ್ಧ ಒಂದು ಕಠೋರವಾದಂಥ ಕ್ರಮಗಳನ್ನಾಗಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಕನ್ನಡಪರ ಹೋರಾಟಗಾರರು ಮಾಡಿದರೆ, ಇನ್ನೊಂದು ಕಡೆ ಬೆಳಗಾವಿ ಪೊಲೀಸ್ ಏನಿದ್ದಾರೆ ಅಂದರೆ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ಪೊಲೀಸ್ ಏನಿದ್ದಾರೆ ಅವರು ಸಿನ್ನೋಳಿ ಚೆಕ್ ಪೋಸ್ಟ್ನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಏನಿದ್ದಾರೆ ಏನು ಸಂಜೀವ್ ಪಾಟೀಲ್ ನೇತೃತ್ವದ ಏನು ತಂಡ ಇದೆ, ಆ ತಂಡ ಕುಗ್ನೋಳಿ ಚೆಕ್ ಪೋಸ್ಟ್ ಬಳಿಯೇ ಒಂದು ವೇಳೆ ಅವ್ರು ಬಂದರೆ ಅವರನ್ನ ಅಲ್ಲೇ ಹಿಮ್ಮೆಟ್ಟಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಳಗಾವಿಗೆ ಬರ್ತಕ್ಕಂಥ ಟೋಲ್ಗಳಾಗಿರ್ಬೋದು, ಕೋಲಾಪುರದಿಂದ ಬರುವಂಥ ಬಸ್ಗಳಾಗಿರ್ಬೋದು ಅಥವಾ ಖಾಸಗಿ ವಾಹನಗಳಾಗಿರ್ಬೋದು, ಪ್ರತಿಯೊಂದು ತಪಾಸಣೆ ಮಾಡೋದಕ್ಕಾಗಲೇ ತಪಾಸಣೆ ಮಾಡೋದಕ್ಕೆ ಈಗಾಗಲೇ ಒಂದು ಪೊಲೀಸರು ಕೂಡ ಒಂದು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಈ ಒಂದು ಕನ್ನಡ ದಿನಾಚರಣೆ ಆಚರಿಸುವ ಮೂಲಕ ಏನು ಕನ್ನಡ ರಾಜ್ಯೋತ್ಸವ ದಿನವೇ ಮತ್ತೆ ಒಂದು ಭಾಷಾ ಏನು ವಿಷಬೀಜವನ್ನು ಬಿತ್ತುವುದು, ಗಡಿ ವಿವಾದವನ್ನು ಮುಂದಿಟ್ಟುಕೊಂಡು ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವುದು, ಇಲ್ಲಿಯ ಮುಗ್ಧ ಮರಾಠಿಗರನ್ನು ಪ್ರಚೋದಿಸುವಂಥ ಕೆಲಸವನ್ನು ಮಾಡುವಂಥ ಹುನ್ನಾರವನ್ನು ಎಂ ಎಸ್ ಮತ್ತು ಶಿವಸೇನೆ ಒಂದು ಹಾಕಿಕೊಂಡಿದೆ ಅಂತ ಹೇಳ್ಬೋದು. ಅದನ್ನು ವಿಫಲಗೊಳಿಸುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಒಂದು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಇದೇ ರೀತಿಯ ಒಂದು ಕರೆಯನ್ನು ಶಿವಸೇನೆ ಪುಂಡರು ಕೊಟ್ಟಿದ್ದರು. ಆಗ ಅಂದಿನ ಜಿಲ್ಲಾಧಿಕಾರಿ ಆಗಿದ್ದಂಥ ಏನು ಎನ್ ಜಯರಾಮ್ ಏನಿದ್ದಾರೆ, ಅವರು ಒಂದು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಯಾವುದೇ ಒಂದು ಮುಖಂಡರನ್ನು ಕೂಡ ಬೆಳಗಾವಿ ಜಿಲ್ಲೆ ಪ್ರವೇಶವನ್ನು ನಿಷೇಧ ಮಾಡಿದರು, ಅಂದರೆ ಅವರ ಪ್ರವೇಶವನ್ನು ನಿರ್ಬಂಧ ಹಾಕಿದರು. ಹಾಗಾಗಿ ಈ ಬಾರಿ ಕೂಡ ಬೆಳಗಾವಿ ಜಿಲ್ಲಾಡಳಿತ ಅಂದರೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕೂಡ ಆ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅಥವಾ ಪೊಲೀಸರೇ ಒಂದು ಮಹಾರಾಷ್ಟ್ರದಿಂದ ಯಾವುದೇ ರೀತಿಯ ಪುಂಡ್ರು ಒಂದು ನವೆಂಬರ್ 1 ಆಗಿರ್ಬೋದು ಅಥವಾ ನಾಳೆ ಆಗಿರ್ಬೋದು ಇವೆರಡು ದಿನದಂದು ಬೆಳಗಾವಿಯಲ್ಲಿ ಬೆಳಗಾವಿ ನೆಲದಲ್ಲಿ ಕಾಲಿಡದಂತೆ ಅಥವಾ ಕರ್ನಾಟಕ ಪ್ರವೇಶ ಮಾಡದಂತೆ ತಡೆಹಿಡಿಯುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲೊಂದು ಪ್ರಮುಖವಾಗಿ ಹೇಳಬೇಕಂದ್ರೆ ಪ್ರಭು, ಈ ರೀತಿ ಕರಾಳ ದಿನಾಚರಣೆ ಆಚರಣೆ ಮಾಡುವಂಥ ಎಂ ಎಸ್ ಪುಂಡ್ರು ಇದ್ದಾರೆ, ಅವರನ್ನು ಗಡೀಪಾರು ಮಾಡುವಂಥ ಕೆಲಸವನ್ನು ಸರ್ಕಾರ ಯಾಕೆ ಮಾಡ್ತಾ ಇಲ್ಲ, ಅವರ ವಿರುದ್ಧ ಗುಂಡಾ ಆ್ಯಕ್ಟ್ ಅಡಿ ಒಂದು ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ? ಯಾಕಂದರೆ ಈ ಹಿಂದೆ ಬೆಳಗಾವಿಯಲ್ಲೇ ನಡೆದಂಥ ಅಧಿವೇಶನ ಇದೆ, ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಗಲಭೆ ಸೃಷ್ಟಿಸತಕ್ಕಂಥ ವಿಚಾರ ಕೂಡ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸರ್ಕಾರಿ ವಾಹನ ಆಗಿರ್ಬೋದು, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ ಘಟನೆ ಕೂಡ ಹಿಂದೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನಂದರೆ ಎಂ ಎಸ್ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು. ರಾಜ್ಯದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒಂದು ಎಂ ಎಸ್ ವಿರುದ್ಧ ಒಂದು ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು, ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಈಗಾಗಲೇ ಏನಂದರೆ 2023 ಚುನಾವಣೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಓಲೈಕೆ ರಾಜಕಾರಣವನ್ನು ಬಿಡಬೇಕಂತ ಹೇಳ್ಬೋದು. ಯಾಕಂದರೆ ಮಾಹಿತಿಗಾಗಿ